ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ಬಿಜೆಪಿಯ ಹಾದಿರಂಪ ಬೀದಿರಂಪ ಈಗ ದೆಹಲಿ ಅಂಗಳವನ್ನು ತಲುಪಿದೆ. ದೆಹಲಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಟೀಮ್ ಈಗ ಮುಕ್ಕಾಮು ಹೂಡಿದೆ. ದೆಹಲಿಗೆ ಹೋಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡವನ್ನು ಭೇಟಿಯಾಗುವುದಕ್ಕೆ ಅಮಿತ್ ಶಾ ಅವರು ನಿರಾಕರಿಸಿದ್ದಾರಂತೆ. ಅಮಿತ್ ಶಾ ಅವರು ಭೇಟಿ ಆಗೋದಿಲ್ಲ ಅನ್ನುವಂತಹ ಕ್ಲಿಯರ್ ಆಗಿರುವಂತಹ ಸಂದೇಶವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ಅಮಿತ್ ಶಾ ಅವರನ್ನು ಭೇಟಿಯಾದಂತಹ ಪ್ರಹ್ಲಾದ್ ಜೋಶಿ ನೇತೃತ್ವದ ಸಂಸದರಿಗೆ ಅಮಿತ್ ಶಾ ಕರ್ನಾಟಕ ಬಿಜೆಪಿಯ ಬಗ್ಗೆ ಹೇಳಿದ್ದೇನು, ಅಮಿತ್ ಶಾ ಅವರ ನಡೆಯಿಂದಾಗಿ ಇತ್ತ ಬಿ ವೈ ವಿಜಯೇಂದ್ರ ಅವರಿಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರಿಗೂ ಕೂಡ ದೊಡ್ಡ ಶಾಕ್ ಕಾದಿದೆಯಾ ಅನ್ನುವಂತಹ ವಿಚಾರವನ್ನು ಸ್ವತಃ ಪ್ರಹ್ಲಾದ್ ಜೋಶಿ ಅವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಗೆಳೆಯರೆ, ಬಿಜೆಪಿಯ ಹಾದಿರಂಪ ಬೀದಿರಂಪ ಎಲ್ಲಿಯವರೆಗೂ ಬಂತು, ಇದು ಯಾವಾಗ ಇತಿಶ್ರೀ ಆಗತ್ತೆ, ಅದರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಏನಾದರೂ ಶಿಸ್ತು ಕ್ರಮವನ್ನು ಅಥವಾ ಕಠಿಣ ಕ್ರಮವನ್ನು ಬಿಜೆಪಿ ಹೈಕಮಾಂಡ್ ಜರುಗಿಸುತ್ತಾ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಯಾವ ತರಹ ಆಗಿದೆ ಅಂದರೆ, ರಾಜ್ಯ ಬಿಜೆಪಿಯ ಈ ಹಾದಿರಂಪ ಬೀದಿರಂಪವನ್ನು ನೋಡಿದಂತಹ ಬಿಜೆಪಿ ಕಾರ್ಯಕರ್ತರು ಇವರಿವರ ಬಡಿದಾಟದಿಂದಾಗಿ ತಲೆ ಕೆಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ತೀವ್ರವಾದಂತಹ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಇವರ ಈ ಗಲಾಟೆಗಳು ಇದೆಲ್ಲವನ್ನು ನೋಡ್ತಾ ಇದ್ದರೆ ವಾಕರಿಕೆ ಬರ್ತಾ ಇದೆ. ಕಾಂಗ್ರೆಸ್ನ ನಾಯಕರನ್ನು ನೋಡಿ ನೀವು ಕಲೀರಿ ಅಂತ ಸ್ವತಃ ಬಿಜೆಪಿ ಕಾರ್ಯಕರ್ತರು ನಾಯಕರಿಗೆ ಹೇಳ್ತಾ ಇದ್ದಾರೆ. ಗೆಳೆಯರೆ, ಕಾಂಗ್ರೆಸ್ನಲ್ಲಿಯೂ ಕೂಡ ಈ ರೀತಿಯಾಗಿರುವಂತಹ ಬಣದ ಜಗಳಗಳು ಎಲ್ಲವೂ ಕೂಡ ಇದೆ. ಆದರೆ ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಜನಗಳಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ನಡೆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಮಾಡೋದಕ್ಕೆ ಹೊರಟರು. ಆ ಒಂದು ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿಕೊಂಡ್ರು, ರೆಡಿಯಾದರು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನವೂ ಕೂಡ ಅಲ್ಲಿ ಆಗತ್ತೆ ಅನ್ನೋದು ಗೊತ್ತಾದ ತಕ್ಷಣ ಇತ್ತ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು, ಆ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ರು. ಅಂದರೆ ಆ ಸಮಾವೇಶದ ವಿಚಾರವಾಗಿ ಹೈಕಮಾಂಡ್ಗೆ ಲೆಟರನ್ನು ಬರೆದ್ರು. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಲ್ಲಿ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನು ಹೇಳಿ ಜೊತೆಗೆ ಈ ಸಮಾವೇಶವನ್ನು ಮಾಡಿ ಅಂತ ಹೇಳಿದ್ರು. ಈಗ ಸ್ವಾಭಿಮಾನಿ ಸಿದ್ದರಾಮಯ್ಯ ಸಮಾವೇಶ ಏನಿದೆಯಲ್ಲ, ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಹೆಸರಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಯಾವ ರೀತಿಯಾಗಿ ಆ ಸಮಾವೇಶವನ್ನು ಮಾಡಿದುಕೊಟ್ಟಿದ್ರು ಅದಕ್ಕಿಂತ ದೊಡ್ಡದಾಗಿ ಆ ಸಮಾವೇಶವನ್ನು ಡಿ ಕೆ ಶಿವಕುಮಾರ್ ಟೇಕ್ ಓವರ್ ಮಾಡಿಕೊಂಡಿದ್ದಾರೆ. ಇದು ಈ ವಿಚಾರವನ್ನು ಸಿದ್ದರಾಮಯ್ಯ ಬಣದ ನಾಯಕರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಬಣದ ನಾಯಕರಾಗಿರ್ಬೋದು ಒಬ್ಬರ ಮೇಲೆ ಒಬ್ಬರು ಕೆಸರೆರ ಚಾಟವನ್ನು ಮಾಡ್ಕೊಳ್ತಾ ಇಲ್ಲ. ಆದರೆ ಬಿಜೆಪಿಯ ವಿಚಾರ ಹೇಗಾಗಿದೆ ಅಂದರೆ, ದಿನಾ ಬೆಳಿಗ್ಗೆ ಎದ್ರೆ ಸಾಕು ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಕೇವಲ ವಿಜಯೇಂದ್ರ ವಿರುದ್ಧ ಮಾತ್ರ ಅಲ್ಲ, ಸದಾನಂದ ಗೌಡರು ಬುದ್ಧಿ ಹೇಳಕ್ಕೆ ಹೋದರು ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅದರ ಜೊತೆಗೆ ವಿಜಯೇಂದ್ರ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕು ಅಂತ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾರೆ. ವಿಜಯೇಂದ್ರ ಬೆಂಬಲಿಗರು ಕೂಡ ಯತ್ನಾಳ್ ಅವರ ಮೇಲೆ ಮುಗಿಬೀಳ್ತಾರೆ. ದಿನವೂ ಕೂಡ ಇದೇ ಆಗ್ತಾ ಇದೆ. ಏನು ಅಂದರೆ, ಈ ಬಣ ರಾಜಕೀಯದ ವಿಚಾರವನ್ನು, ಕಾಂಗ್ರೆಸ್ನಲ್ಲಿರುವಂತಹ ಬಣ ರಾಜಕೀಯದ ವಿಚಾರವನ್ನು ಜನರ ಮುಂದೆ ತಂದಿಡಬೇಕಾಗಿರೋದು ಯಾರ ಕರ್ತವ್ಯ? ಅದು ವಿಪಕ್ಷ ಆಗಿರುವಂತಹ ಬಿಜೆಪಿಯ ಕರ್ತವ್ಯ. ಬಿಜೆಪಿಯವರೇನಾದರೂ ಈ ಬಣ ರಾಜಕೀಯದ ಬಗ್ಗೆ ಮಾತನಾಡ್ತಾ ಹೋಗ್ಬಿಟ್ರೆ ಅಲ್ಲಿ ಈ ನಿಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ಅದನ್ನು ನೋಡ್ಕೊಳ್ಳಿ. ಬಣ ರಾಜಕೀಯದ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಕೂಡ ಬಿಜೆಪಿಯ ನಾಯಕರಿಗಿಲ್ಲ. ಸೊ ಕರ್ನಾಟಕ ಬಿಜೆಪಿಯ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ, ಬಿಜೆಪಿ ಎರಡು ಪಕ್ಷ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯತ್ನಾಳ್ ಆ್ಯಂಡ್ ಟೀಮ್ ಹೊರಬಂದು ಮತ್ತೊಂದು ಪಕ್ಷವನ್ನು ಕಟ್ಟಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಬಿಜೆಪಿ ಒಡೆದು ಚೂರು ಚೂರಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಷ್ಟಾದರೂ ಕೂಡ ಕೇಂದ್ರದ ಹೈಕಮಾಂಡ್ ಯಾಕೆ ಕರ್ನಾಟಕದ ವಿಚಾರವಾಗಿ ಸೈಲೆಂಟ್ ಆಗಿದೆ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಉದ್ಭವ ಆಗಿಯೇ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆದರೂ ಕೂಡ
ಯಾಕೆ ಹೈಕಮಾಂಡ್ ಸೈಲೆಂಟ್ ಆಗಿದ್ದಾರೆ, ಯಾಕೆ ಅಮಿತ್ ಶಾ ಯಾವ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ ಅನ್ನುವಂತಹ ವಿಚಾರ ಅಥವಾ ಅನ್ನುವಂತಹ ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರದ್ದು. ಇದೇ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ನೇತೃತ್ವದ 14 ಜನ ಬಿಜೆಪಿಯ ಸಂಸದರು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಹೌದು ಗೆಳೆಯರೆ, ಈಗ ದೆಹಲಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ ಈ ಎಲ್ಲ ಬಿಜೆಪಿಯ ಈ ಒಳ ಜಗಳಗಳು ಏನಿದೆಯಲ್ಲ, ಈ ಎಲ್ಲ ರಾದ್ಧಾಂತಗಳು, ಈ ಎಲ್ಲ ರಾಡಿಗಳು ಏನಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ಮಂಗಳ ಹಾಡುವಂತೆ ಅಮಿತ್ ಶಾ ಅವರ ಬಳಿ ಪ್ರಹ್ಲಾದ್ ಜೋಶಿ ನೇತೃತ್ವದ ಸಂಸದರ ತಂಡ ಕೇಳಿಕೊಂಡಿದೆ. ಇದೇ ರೀತಿಯಾಗಿ ಈ ಮುಂದುವರೆದು ಹೋದರೆ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಅಮಿತ್ ಶಾ ಅವರ ಮುಂದೆ ಪ್ರಹ್ಲಾದ್ ಜೋಶಿ ಆ್ಯಂಡ್ ಟೀಮ್ ಇಟ್ಟಾಗ ಸ್ವತಃ ಅಮಿತ್ ಶಾ ಅವರೇ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಕ್ಕೆ ಇನ್ನೇನು ಉಳಿಸಿದಿರಪ್ಪ ಅನ್ನುವಂತಹ ಅರ್ಥದಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ಅಂತ ಸ್ವತಃ ಪ್ರಹ್ಲಾದ್ ಜೋಶಿ ಅವರೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರ ಜಗಳ ಅಮಿತ್ ಶಾ ಅವರಿಗೂ ಕೂಡ ಅಷ್ಟರ ಮಟ್ಟಿಗೆ ಬೇಸರ ತರಿಸಿಬಿಟ್ಟಿದೆ. ಕರ್ನಾಟಕ ರಾಜಕೀಯದಲ್ಲಿ ನೀವೇನಾದರೂ ಮಾಡ್ಕೊಂಡು ಹೋಗಿ ಅನ್ನುವಂತಹ ಮಟ್ಟಕ್ಕೆ ಅಮಿತ್ ಶಾ ಅವರಿದ್ದಾರೆ. ಇದೆಲ್ಲವೂ ಕೂಡ ಇವರಿವರೇ ಬಡದಾಡಿಕೊಂಡು ಕೊನೆಗೆ ಹೋಗಾದ ಮೇಲೆ ಯಾರ್ಯಾರು ಈ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಪಕ್ಷವನ್ನು ಒಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಒಟ್ಟಿಗೆ ಹೋಗಿಬಿಟ್ರೆ ಆನಂತರ ಪಕ್ಷ ಸಂಘಟನೆಯನ್ನು ಮಾಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಅಮಿತ್ ಶಾ ಅವರಿರಬೇಕು. ಯಾಕೆಂದರೆ ಈಗ ಕರ್ನಾಟಕದಲ್ಲಿ ಯಾವ ಎಲೆಕ್ಷನ್ನೂ ಇಲ್ಲ, ಏನೂ ಇಲ್ಲ. ಈ ಕರ್ನಾಟಕದ ಈಗಿನ ಬಿಜೆಪಿ ರಂಪಾಟವನ್ನು ತೆಗೆದುಕೊಂಡು ಅಮಿತ್ ಶಾ ಅವರಿಗೆ ಏನು ಉಪಯೋಗ ಆಗಬೇಕಾಗಿದೆ? ಸೊ ಹಾಗಾಗಿ ಕರ್ನಾಟಕದ ರಾಜಕಾರಣವನ್ನು ಕಂಪ್ಲೀಟಾಗಿ ಅಮಿತ್ ಶಾ ಅವರು ಕಡೆಗಣಿಸಿ ಬಿಟ್ಟಿದ್ದಾರೆ. ಸೊ ಅದರ ಜೊತೆಗೆ ಈಗ ಯತ್ನಾಳ್ ಆ್ಯಂಡ್ ಟೀಮ್ ನಾನು ಅಮಿತ್ ಶಾ ಅವರನ್ನು ಭೇಟಿಯಾಗ್ತೀನಿ ಅಂತ ದೆಹಲಿಗೆ ಹೋಗಿದ್ದಾರಲ್ಲ, ಅಮಿತ್ ಶಾ ಅವರು ಯತ್ನಾಳ್ ಆ್ಯಂಡ್ ಟೀಮ್ ಅವರನ್ನು ಭೇಟಿಯಾಗೋದಕ್ಕೆ ಯಾವುದೇ ಮನಸ್ಸನ್ನು ಮಾಡ್ತಾ ಇಲ್ವಂತೆ. ಮೊದಲು ಅಧಿವೇಶನ ಮುಗಿಲಿ, ಆನಂತರ ನೋಡಿಕೊಳ್ಳೋಣ ಅನ್ನುವಂತಹ ರೀತಿಯಾಗಿ ಅಮಿತ್ ಶಾ ಅವರು ವರ್ತನೆಯನ್ನು ತೋರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅಮಿತ್ ಶಾ ಅವರಿಗೆ ಯತ್ನಾಳ್ ಅವರ ಮೇಲೆ ಬಹಳ ಅಂದರೆ ಬಹಳ ಕೋಪ ಇದೆ. ಯಾಕೆಂದರೆ ಈ ಹಿಂದೆ ಈಶ್ವರಪ್ಪನವರ ಜೊತೆಗೆ ಹೋಗಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋಕೆ ಹೋಗಿದ್ರಲ್ಲ, ಆ ಸಮಯದಲ್ಲೇ ಅಮಿತ್ ಶಾ ವಾರ್ನಿಂಗ್ ಕೊಟ್ಟಿದ್ದರು. ಆದರೂ ಕೂಡ ಯತ್ನಾಳ್ ಕೇಳಲಿಲ್ಲ ಅನ್ನುವಂತಹ ವಿಚಾರವಾಗಿ ಅಮಿತ್ ಶಾ ಅವರಿಗೆ ಕೋಪ ಅಂತೂ ಇದ್ದೇ ಇದೆ. ಆ ಕಾರಣಕ್ಕಾಗಿಯೋ ಅಥವಾ ಈಗ ಅಧಿವೇಶನ ಇದೆಯಲ್ಲ ಆ ಒಂದು ಕಾರಣಕ್ಕಾಗಿಯೋ ಯತ್ನಾಳ್ ಅವರನ್ನು ಭೇಟಿಯಾಗೋದಕ್ಕೆ ಅಮಿತ್ ಶಾ ಮನಸ್ಸು ಮಾಡ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಆ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅವರು ಇದು ಫೇಕು ಹಾಗೆ ಹೀಗೆ ಅಂತೆಲ್ಲವೂ ಕೂಡ ಅಂತ ಇದ್ದಾರೆ. ಆದರೆ ಆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಯಾಕೆ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಂತಹ ಬಿಜೆಪಿಯಲ್ಲಿ ಅಶಿಸ್ತು ಈಗ ತಾಂಡವ ಆಡ್ತಾ ಇದೆ. ಅದು ಕರ್ನಾಟಕ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವ ಆಡ್ತಾ ಇದೆ. ಹಾಗಾಗಿಯೇ ಹೈಕಮಾಂಡ್ ನಾಯಕರಿಗೆ ಬಹಳ ಅಂದರೆ ಬಹಳ ಮುಜುಗರ ತರಿಸ್ತಾ ಇದೆ. ಆ ವಿಚಾರವಾಗಿಯೇ ಅಮಿತ್ ಶಾ ಅವರು ಎಲ್ಲಿಯೂ ಕೂಡ ಕರ್ನಾಟಕದ ರಾಜಕೀಯದಲ್ಲಿ ಸದ್ಯಕ್ಕೆ ಏನೂ ಬೇಡ, ಇವರು ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ ಅನ್ನುವಂತಹ ನಿರ್ಧಾರಕ್ಕೆ ಈಗ ಆಲ್ರೆಡಿ ಬಂದಿದ್ದಾರೆ. ಸೊ ಈ ಜಗಳ ಇವತ್ತಿಗೆ ನಿಲ್ಲುವ ಹಾಗೆ ಕಾಣೋದಿಲ್ಲ. ಈಗ ಏನಂದರೆ ಯತ್ನಾಳ್ ಅವರನ್ನ ಕರೆಸಿ, ಶಿಸ್ತು ಪಾಲನಾ ಸಮಿತಿ ಇದೆಯಲ್ಲ ಅವರ ಮುಂದೆ ಕರೆಸಿ ಒಂದಷ್ಟು ಬುದ್ಧಿ ಮಾತು ಎಲ್ಲವನ್ನೂ ಕೂಡ ಹೇಳಿ ಕಳುಹಿಸಬಹುದು. ಆದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋ ಹಾಗಿಲ್ಲ. ಯಾಕೆಂದರೆ ಈ ಯತ್ನಾಳ್ ಮತ್ತು ಸುಬ್ರಹ್ಮಣ್ಯನ್ ಸ್ವಾಮಿ ಇದ್ದಾರಲ್ಲ, ಇವರು ಒಂಥರಹ ಬಿಸಿ ತುಪ್ಪ ಇದ್ದಾಗೆ. ಇವರನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ರೂ ಪಕ್ಷಕ್ಕೆ ಸಮಸ್ಯೆ, ಒಳಗಡೆ ಇಟ್ಕೊಂಡ್ರೂ ಕೂಡ ಪಕ್ಷಕ್ಕೆ ಸಮಸ್ಯೆ. ಅಂತಹ ನಾಯಕರು ಇವರು. ಹಾಗಾಗಿ ಇವರನ್ನ ಇವರು ಪಾಡಿಗೆ ಬಿಟ್ಟು ಬಿಡೋದು ಒಳ್ಳೆಯದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಈಗ ಯತ್ನಾಳ್ ಅವರಿಗೆ ಒಂದೆರಡು ಬುದ್ಧಿ ಮಾತನ್ನ ಹೇಳಿ ಕಳುಹಿಸಬಹುದೇ ಹೊರತು ಅವರನ್ನ ಉಚ್ಚಾಟನೆ ಮಾಡುವಂತಹ ಯಾವ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿಲ್ಲ. ಈಗ ರೇಣುಕಾಚಾರ್ಯ ಅವರಾಗಿರ್ಬೋದು ಅಥವಾ ವಿಜಯೇಂದ್ರ ಟೀಮ್ ಏನೇ ಹೇಳ್ತಾ ಇದೆ ಇಲ್ಲ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಯೇ ಮಾಡ್ತೀವಿ ಅಂತ. ಆದರೆ ಅಂತಹ ನಿರ್ಧಾರ ಆಗೋದು ಬಹುತೇಕ ಡೌಟ್. ಯಾಕೆಂದರೆ ಯತ್ನಾಳ್ ಅವರೇನಾದರೂ ಬಿಜೆಪಿಯಿಂದ ಹೊರಗಡೆ ಹೊರಟು ಬಿಟ್ಟರೆ ಪಂಚಮಸಾಲಿ ಮತಗಳು ಯತ್ನಾಳ್ ಅವರ ಹಿಂದೆ ಬಹಳ ಇವೆ. ಅದು ಕೂಡ ಅವರು ಯೋಚನೆ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಬಿಜೆಪಿಯ ಈ ಬಣ ಜಗಳ ಇವತ್ತು ಅಥವಾ ನಾಳೆಗೆ ಮುಗಿಯೋ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಮಿತ್ ಶಾ ನಡೆಗೆ, ಅಂದರೆ ಅವರ ಸೈಲೆಂಟ್ ನಡೆಗೆ ಬಿಜೆಪಿ ನಾಯಕರೇ ಈಗ ಸುಸ್ತು ಹೊಡೆದಿದ್ದಾರೆ. ಇದು ಗೆಳೆಯರೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.